ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಮುಖ್ಯಮಂತ್ರಿಗಳ ಪಟ್ಟಿ ನೋಡ್ತಾ ಇದ್ವಿ. ಓಕೆನಾ, ಇಲ್ಲಿ ಮೂರು ವಿಭಾಗಗಳಾಗಿ ನೋಡ್ತೀವಿ. ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿ, ಮೈಸೂರು ರಾಜ್ಯದ ಮುಖ್ಯಮಂತ್ರಿ, ಅದೇ ರೀತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂತಕ್ಕಂತ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿ. ನಮ್ಮ ದೇಶ ಸ್ವತಂತ್ರಗೊಂಡ ನಂತರ ಇಲ್ಲಿ ಮುಖ್ಯಮಂತ್ರಿಗಳಾಗ್ತಾ ಹೋದರು. ಇಲ್ಲಿ ಹೆಸರು, ಪಕ್ಷ ಮತ್ತು ಅವಧಿಯನ್ನು ಬರೀತಾ ಹೋಗ್ತಾ ಇದ್ದೀನಿ. ಓಕೆ, ಮೊದಲನೇ ಮುಖ್ಯಮಂತ್ರಿ ಯಾರು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ನೋಡೋದಾದರೆ ಇಲ್ಲಿ ಕೆ ಸಿ ರೆಡ್ಡಿ ಅವರು. ಪಕ್ಷ ಕಾಂಗ್ರೆಸ್ ಅಂತಕ್ಕಂಥದ್ದು, ಕಾಂಗ್ರೆಸ್. ಓಕೆನಾ, ಇವರ ಅವಧಿ ನೋಡೋದಾದರೆ 25 10 25 10 25 10 ಅಕ್ಟೋಬರ್ 1947 30 ಮಾರ್ಚ್ 1952 ಇವರು ಆಳ್ವಿಕೆ ಮಾಡಿದ್ದಾರೆ. ಓಕೆನಾ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಓಕೆ, ಆ ನಂತರ ಕೆ ಹನುಮಂತಯ್ಯನವರು. ಹನುಮಂತಯ್ಯನವರು ಪಕ್ಷ ಯಾವುದಂದರೆ ಕಾಂಗ್ರೆಸ್ ಪಕ್ಷ ಇವ್ರದು. ಓಕೆನಾ, ಇವರೊಂದು ಅವಧಿ, ಕಾಲಾವಧಿ, ಇಲ್ಲಿವರೆಗೆ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಅಂದ್ರೆಗಿನ 3 ಮಾರ್ಚ್ 1952 19 ಆಗಸ್ಟ್ 1956 ಇವರು ಸೇವೆ ಸಲ್ಲಿಸಿದ್ದಾರೆ. ಅದ ನಂತರ ಮೂರನೇ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ಪಕ್ಷ ಕಾಂಗ್ರೆಸ್ ಪಕ್ಷ. ಓಕೆ, ಇವರೊಂದು ಅವಧಿ, ಎಲ್ಲಿವರೆಗೆ ಆಳ್ವಿಕೆ ಮಾಡಿದ್ದಾರೆ ಅಂತ ನೋಡಿದರೆ 19 ಆಗಸ್ಟ್ 1956 31 ಅಕ್ಟೋಬರ್ 1956. ಓಕೆ, ಈಗ ಮೈಸೂರು ರಾಜ್ಯದ ಮುಖ್ಯಮಂತ್ರಿ. ನಮಗೆ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಭಾಷಾವಾರು ಪ್ರಾಂತ್ಯವಾಗಿ ಮೈಸೂರು ರಾಜ್ಯ ಅಂತಾಯಿತು. ಆದಾಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಂದರೆ 1956 ನವೆಂಬರ್ 1 1956 ನಿಮಗೆ ಮೈಸೂರು ರಾಜ್ಯ ಅಂತಾಯಿತು, ಪ್ರತ್ಯೇಕ ರಾಜ್ಯ. ಅವಾಗ ಯಾರಿದ್ದರು ಮುಖ್ಯಮಂತ್ರಿಗಳು ಪ್ರಾರಂಭ ಆದರು? ಎಸ್ ನಿಜಲಿಂಗಪ್ಪನವರು, ಕಾಂಗ್ರೆಸ್ ಪಕ್ಷದಿಂದ. ಅವಧಿ ನೋಡಿದರೆ 1 11 ಅಂದ್ರಗಿನ ನವಂಬರ್ 1956 16 ಮೇ 1958. ಅದ ನಂತರ ಬಿ ಡಿ ಜತ್ತಿ, ಇವರು ಕೂಡ ಕಾಂಗ್ರೆಸ್ ಪಕ್ಷದವರು. 16 ಮೇ 1958 9 ಮಾರ್ಚ್ 1962 ಇವರು ಸೇವೆ ಸಲ್ಲಿಸ್ತಾರೆ ಮುಖ್ಯಮಂತ್ರಿಯಾಗಿ. ಎಸ್ ಆರ್ ಕಂಠಿ, ಇವರು ಕೂಡ ಕಾಂಗ್ರೆಸ್ ಪಕ್ಷದವರು. 14 ಮಾರ್ಚ್ 1962 20 ಜೂನ್ 1962 ಇವರು ಸೇವೆ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಯಾಗಿ. ಆನಂತರ ಎಸ್ ನಿಜಲಿಂಗಪ್ಪ, ಇವರು ಕೂಡ ಕಾಂಗ್ರೆಸ್ ಪಕ್ಷದವರು. ಓಕೆ, ಇವರು ನೋಡೋದಾದರೆ 21 ಜೂನ್ 1962 ಮೇ 1968 ಆಳ್ವಿಕೆ ನಡೆಸಿದ್ದಾರೆ. ವೀರೇಂದ್ರ ಪಾಟೀಲ್ರವರು ನೋಡಿದ್ದಾರೆ, ಇವರು ಕೂಡ ಕಾಂಗ್ರೆಸ್ ಪಕ್ಷದವರು. 29 ಮೇ 1968 18 ಮಾರ್ಚ್ 1971. ಓಕೆ, ಆನಂತರ ಮಧ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು. ಇಂದಿನಿಂದ ಎಂದಿನವರೆಗೆ ಇತ್ತು ಅಂದ್ರೆ 19 ಮಾರ್ಚ್ 1971 20 ಮಾರ್ಚ್ 1972 ಸರಾಸರಿ 1 ವರ್ಷದವರೆಗೆ ರಾಷ್ಟ್ರಪತಿ ಆಗುತ್ತೆ. ಅದಾದ ಕರ್ನಾಟಕ ಮುಖ್ಯಮಂತ್ರಿಗಳು ಇಲ್ಲ, 1973 ಆದ ನಂತರ ಈ ಮೈಸೂರು ರಾಜ್ಯ ಹೆಸರು ತೆಗೆದು ಕರ್ನಾಟಕ ಅಂತೇಳಿ ಹೆಸರಿಡಲಾಯಿತು. ಆಗಿನ ಮುಖ್ಯಮಂತ್ರಿಗಳು ಯಾರ್ಯಾರಿದ್ರು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ಓಕೆನಾ, ಡಿ ದೇವರಾಜ್ ಅರಸ್, ಅವರು ಕಾಂಗ್ರೆಸ್ ಪಕ್ಷದವರು. 20 ಮಾರ್ಚ್ 1972 31 ಡಿಸೆಂಬರ್ 1977 ಆಯ್ಕೆ ಮಾಡಿದರು. ಅದಾದ್ರೆ ಮತ್ತೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಅಂತಕ್ಕಂಥದ್ದು ಬಂತು. ಎಂದಿನಿಂದಲ್ಲಿವರೆಗೆ ಅಂದ್ರೆ 31 ಡಿಸೆಂಬರ್ 1977 28 ಫೆಬ್ರವರಿ 1978. ಅದಾದ ನಂತರ ಡಿ ದೇವರಾಜ ಅರಸ್, ಕಾಂಗ್ರೆಸ್ ಪಕ್ಷದಿಂದ. ಇವರು 28 ಫೆಬ್ರವರಿ 1978 7 ಜನವರಿ 1980 ಇವರು ಸೇವೆ ಸಲ್ಲಿಸಿದ್ದಾರೆ. ಆರ್ ಗುಂಡೂರಾವ್ ಅವರು, ಇವರು ಕಾಂಗ್ರೆಸ್ ಪಕ್ಷದಿಂದ. 12 ಜನವರಿ 1980 6 1 ಜನವರಿ 1983 ಇವರು ಸೇವೆ ಸಲ್ಲಿಸಿದ್ದಾರೆ. ರಾಮಕೃಷ್ಣ ಹೆಗಡೆ, ಇವರು ಜನತಾ ಪಕ್ಷ, ಜನತಾದಳ ಅಂತೀವಿ. ಓಕೆ, ಜನತಾ ಪಕ್ಷದಿಂದ ಆಯ್ಕೆಯಾದರು ರಾಮಕೃಷ್ಣ ಹೆಗಡೆಯವರು. 10 ಜನವರಿ 1983 18 1988
10/8 ಅಂದರೆ ಆಗಸ್ಟ್ 10 ಆಗಸ್ಟ್ 1988. ಅದಾದರೆ ಬೊಮ್ಮಾಯಿ, ಎಸ್ ಆರ್ ಬೊಮ್ಮಾಯಿ ಅಂತಕ್ಕಂಥದ್ದು ಜನತಾ ಪಕ್ಷ, ಇವರು ಕೂಡ ಬೊಮ್ಮಾಯಿಯವರು ನೋಡಿ ಜನತಾ ಪಕ್ಷ 13 ಆಗಸ್ಟ್ 1988 21 ಏಪ್ರಿಲ್ 1989 21 ಏಪ್ರಿಲ್ 1989 ಇವರು ಸೇವೆ ಸಲ್ಲಿಸಿದರು. ಮತ್ತು ಮಧ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು. ಇಂದಿನಿಂದ ಇಂದಿನವರೆಗೆ ಅಂದರೆ ಇನ್ನೂ 21 ಏಪ್ರಿಲ್ 1989 30 ನವಂಬರ್ 1989 ಅಂತಕ್ಕಂಥದ್ದು. ವೀರೇಂದ್ರ ಪಾಟೇಲ್ ಇವರು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಯ್ಕೆಯಾದರು. ಅದನಂತರ 30/11 ಅಂದ್ರಗಿನ ನವಂಬರ್ 1989 ಆನಂತರ 10/10 1990 ಓಕೆನಾ. ಆನಂತರ ರಾಷ್ಟ್ರಪತಿ ಆಡಳಿತ ಮಧ್ಯದಲ್ಲಿ ಬಂತು ಇಲ್ಲಿ 10 ಅಕ್ಟೋಬರ್ 1990 17 ಅಕ್ಟೋಬರ್ 1990 ಇಲ್ಲಿ ಮಧ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂತು. ಆನಂತರ ಎಸ್ ಬಂಗಾರಪ್ಪರವರು ಮುಖ್ಯಮಂತ್ರಿ ಆದರು, ಎಸ್ ಬಂಗಾರಪ್ಪ ಓಕೆ ಕಾಂಗ್ರೆಸ್ ಪಕ್ಷದಿಂದ. 17 ಅಕ್ಟೋಬರ್ 1990 ನವಂಬರ್ 1992 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಆನಂತರ ಎಂ ವೀರಪ್ಪ ಮೊಯ್ಲಿ, ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಪಕ್ಷದಿಂದ 19/11 ಅಂದರೆ ನವಂಬರ್ 1992 12 ಡಿಸೆಂಬರ್ 1994 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಓಕೆ. ಅದಾದ ನಂತರ ಎಚ್ ಡಿ ದೇವೇಗೌಡರು ಜನತಾದಳ ಪಕ್ಷದಿಂದ 12 ಡಿಸೆಂಬರ್ 1994 31 ಮೇ 1996 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅನಂತರ ಜೆ ಎಚ್ ಪಾಟೇಲ್ ಇವರು ಜನತಾದಳ ಪಕ್ಷದಿಂದ 31 ಮೇ 1996 7 ಅಕ್ಟೋಬರ್ 1999. ಎಸ್ ಎಂ ಕೃಷ್ಣರವರು ನೋಡಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದರು. 11 ಅಕ್ಟೋಬರ್ 1999 28 ಮೇ 2004 ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ ಓಕೆ. ಎನ್ ಧರಂ ಸಿಂಗ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ. 28 ಮೇ 2004 2 ಫೆಬ್ರವರಿ 2006 ಧರ್ಮಸಿಂಗ್ರವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಅದಾನಂತರ ಎಚ್ ಡಿ ಕುಮಾರಸ್ವಾಮಿ ಇವರು ಜನತಾದಳ ಪಕ್ಷದಿಂದ ಆಯ್ಕೆ ಆಗ್ತಾರೆ. 3 ಫೆಬ್ರವರಿ 2006 8 ಅಕ್ಟೋಬರ್ 2007 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ರಾಷ್ಟ್ರಪತಿ ಆಡಳಿತ ಮಧ್ಯದಲ್ಲಿ ಬರ್ತದೆ. ರಾಷ್ಟ್ರಪತಿ ಆಡಳಿತ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 8 ಅಕ್ಟೋಬರ್ 2007 12 ನವಂಬರ್ 2007 ಓಕೆ. ಅದಾನಂತರ ಬಿ ಎಸ್ ಯಡಿಯೂರಪ್ಪರವರು ಬಿ ಜೆ ಪಿ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. 12 ನವಂಬರ್ 2007 19 ನವಂಬರ್ 2007 ಇವರು ಆಡಳಿತ ನಿರ್ವಹಿಸ್ತಾರೆ. ಅದಾನಂತರ ರಾಷ್ಟ್ರಪತಿ ಆಡಳಿತ ಮಧ್ಯದಲ್ಲಿ ಬರ್ತದೆ. 20 ನವಂಬರ್ 2007 28 ಮೇ 2008 ಇಲ್ಲಿ ರಾಷ್ಟ್ರಪತಿ ಆಡಳಿತ ಇರುತ್ತೆ. ಆನಂತರ ಬಿ ಎಸ್ ಯಡಿಯೂರಪ್ಪರವರು ಬಿ ಜೆ ಪಿ ಪಕ್ಷದಿಂದ ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಳ್ತಾರೆ. 30 ಮೇ 2008 4 ಆಗಸ್ಟ್ 2012 ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಅದಾದ ನಂತರ ಡಿ ವಿ ಸದಾನಂದ ಗೌಡರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಗೊಳ್ತಾರೆ. 5 ಆಗಸ್ಟ್ 2012 12 ಜುಲೈ 2012 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಅದಾದ ನಂತರ ಜಗದೀಶ್ ಶೆಟ್ಟರ್ರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಗೊಳ್ತಾರೆ. 12 ಜುಲೈ 2012 12 ಮೇ 2013 ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ 2013. ಆನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಗೊಳ್ತಾರೆ. 13 ಮೇ 2013 15 ಮೇ 2018 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಆನಂತರ ಬಿ ಎಸ್ ಯಡಿಯೂರಪ್ಪರವರು ಬಿ ಜೆ ಪಿ ಪಕ್ಷದಿಂದ ಆಯ್ಕೆಗೊಳ್ತಾರೆ. 17 ಮೇ 2018
ಹತ್ತೊಂಬತ್ತು ಮೇ 2018 ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಅದ ನಂತರ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಜನತಾದಳ ಪಕ್ಷದಿಂದ 23 ಜುಲೈ 2019 ಇವರು ಸೇವೆ ಸಲ್ಲಿಸ್ತಾರೆ. ಜುಲೈ 2019. ಓಕೆ, ಅದ ನಂತರ ಬಿ ಎಸ್ ಯಡಿಯೂರಪ್ಪರವರು ಬಿಜೆಪಿ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಳ್ತಾರೆ. 26 ಜುಲೈ 2019 ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಓಕೆನಾ, 2021. ಅದ ನಂತರ ಬಸವರಾಜ ಬೊಮ್ಮಾಯಿಯವರು ಬಿಜೆಪಿ ಪಕ್ಷದಿಂದ ಆಯ್ಕೆಗೊಳ್ತಾರೆ. 28 ಜುಲೈ 2021 ಈಗಿನವರೆಗಿನ್ನು ಆಡಳಿತ ಮುಂದುವರಿತಾ ಇದೆ. ಓಕೆನಾ, ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಯಿತು. ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಮಾಹಿತಿ ಬೇಕು ನಿಮಗೆ ಅಂತಕ್ಕಂಥ ಕಾನ್ಸ್ಟ್ಲಿ ಕಾನ್ ಮಾಡಿದಂಥ ಮಾಹಿತಿ ತೆಗಿಲಿಕ್ಕೆ ನಾನು ಸಿದ್ಧ ಅಂತ ಹೇಳ್ತಾ, ಹಾಗಾದರೆ ಮತ್ತೊಂದು ವೀಡಿಯೋದಲ್ಲಿ ಭೇಟಿಯಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.